ಕನ್ನಡ ಚಿತ್ರರಂಗಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಮೌಲ್ಯವನ್ನು ತಂದುಕೊಟ್ಟಂತಹ ಎರಡು ಜನಪ್ರಿಯ ಚಿತ್ರಗಳು ಇವತ್ತು ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದೆ. ಕಾಂತಾರ ನಿರ್ದೇಶಕ ರಿಷಬ್ ಶೆಟ್ಟಿ ಬಹಳ ಖುಷಿಯಿಂದ ಇದ್ದಾರೆ. ಕಾಂತಾರ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕ ಖುಷಿಯಲ್ಲಿ ತುಂಬ ಹೃದಯದಿಂದ ಅವರು ಮಾತನಾಡಿದ್ದಾರೆ. ಪುನೀತ್ ರಾಜ್ಕುಮಾರ್, ದೈವಾರಾಧಕರಿಗೆ ಪ್ರಶಸ್ತಿ ಸಿಕ್ಕಿದೆ. ಹೊಂಬಾಳೆ ಪ್ರೊಡಕ್ಷನ್ ಹೌಸ್ಗೆ ರಿಷಬ್ ಶೆಟ್ಟಿ ಧನ್ಯವಾದವನ್ನ ಸಲ್ಲಿಸಿದ್ದಾರೆ. ಇಂತಹ ಒಂದು ಪ್ರೊಡಕ್ಷನ್ ಹೌಸ್ ನಮ್ಮಂಥ ನಟನ ಗುರುತಿಸುವ ಪರಿಣಾಮವೇ ಇಂತಹ ಪ್ರಶಸ್ತಿಗಳಲ್ಲಿ ನಾವು ಹೆಸರು ಮಾಡಲಿಕ್ಕೆ, ಪ್ರಶಸ್ತಿಯನ್ನು ಪಡಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿದ್ದಾರೆ. ನಾನು ನಟನಾಗಿರ್ಬೋದು ಅಥವಾ ನಿರ್ದೇಶಕನಾಗಿರ್ಬೋದು, ಈ ಎಲ್ಲ ಯಶಸ್ಸು ನಮ್ಮ ಇಡೀ ತಂಡಕ್ಕೆ ಸಲ್ಲುತ್ತೆ. ಆಮೇಲೆ ಮೊದಲಿಂದನೂ ಹೇಳಿದ್ದೆ ನಾನು, ನಮ್ಮ ಈ ಕಾಂತಾರದ ಸಸ್ಸಸ್ಸನ್ನು ನಾನು ಅಪ್ಪು ಸರ್ಗಾಗ್ಬೋದು, ದೈವ ನರ್ತಕರು ಮತ್ತು ಅವರ ಕುಟುಂಬದವರಾಗ್ಬೋದು, ದೈವಕ್ಕೆ ನಾನು ಅರ್ಪಿಸಿದ್ದೆ. ಅದರ ಜೊತೆಗೆ ಕನ್ನಡ ಜನತೆಗೆ ಇಲ್ಲಿಯವರೆಗೆ ಇದು ಬರಲಿಕ್ಕೆ ನಿಜವಾಗಲೂ ಕನ್ನಡ ಜನತೆಯ ಸಪೋರ್ಟ್, ಇವತ್ತವ್ರಿಗೆ ಬೆಂಬಲ ಕೊಟ್ಟಿರೋದು, ಆ್ಯಂಡ್ ನಮ್ಮ ಇಡೀ ತಂಡದ ಎಫರ್ಟ್, ಇಡೀ ಟೀಮ್ ಒಟ್ಟಿಗೆ ನಾವೆಲ್ಲರೂ ಒಟ್ಟಾರೆ ಸಿನಿಮಾವನ್ನು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದು ಇವತ್ತು ಕೂಡ ಅದೇ ಟೀಮ್ ಜೊತೆಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇಡೀ ತಂಡಕ್ಕೆ ನಾನು ಇದನ್ನು ಅರ್ಪಿಸ್ತೀನಿ. ಎಲ್ಲ ಏನಾರು ಅಪ್ಸ್ಕೊಂಡು ಬಂದಿದ್ದೆ, ಸೊ ಎಲ್ಲ ಇಡೀ ತಂಡದವರು ಖುಷಿಯಾಗಿದ್ದಾರೆ. ಜೊತೆಗೆ ಹೊಂಬಾಳೆ ಫಿಲ್ಮ್ಸ್ ಒಂದು ಅದ್ಭುತವಾಗಿ, KGF 2 ಕೂಡ ಎರಡು ಪ್ರಶಸ್ತಿಗಳು ಬಂದಿದೆ, ಆ್ಯಂಡ್ ಕಾಂತಾರಕ್ಕೆ ಎರಡು ಪ್ರಶಸ್ತಿಗಳು ಬಂದಿದೆ. ಸೊ ಆ ಲೆಕ್ಕಕ್ಕೆ ಹೊಂಬಾಳೆಗೇ 4 ಪ್ರಶಸ್ತಿ ಬಂದಾಗಾಯಿತು. ಸೊ ಇಂಥ ಒಂದು ಪ್ರೊಡಕ್ಷನ್ ಹೌಸ್ಗೆ ನಮ್ಮ ಈ ಸಿನಿಮಾಗಳನ್ನು ಅವರು ಬ್ಯಾಕಪ್ ಮಾಡ್ತಿರೋದೇ ತುಂಬ ಒಂದು ಖುಷಿ ವಿಚಾರ. ಸೊ ಅಂಥ ಪ್ರೊಡಕ್ಷನ್ ಹೌಸ್ ನಮ್ಮ ಕನ್ನಡದಲ್ಲಿರೋದು ಒಂದು ನಮ್ಮೆಲ್ಲರೂ ಪುಣ್ಯ ಅಂತ ಅಂದ್ಕೊಳ್ತೀನಿ ನಾನು, ಆ್ಯಸ್ ಎ ಫಿಲ್ಮ್ ಫ್ರಟರ್ನಿಟಿ ಒಬ್ಬ ಮನುಷ್ಯನಾಗಿ. ಸೊ ಹಂಗಾಗಿ ಎಲ್ರಿಗೂ ಅಭಿನಂದನೆ ಆ್ಯಂಡ್ ಧನ್ಯವಾದ ನಿಮ್ಮೆಲ್ಲರ ಆಸೆ ಎಲ್ಲರದ್ದು ವಿಶಸ್ಗೆ. ತುಂಬ ಜನ ಹೇಳ್ತಾ ಇದ್ರು, ಬಟ್ ಯಾವುದೇ ಕಾರಣಕ್ಕೂ ನಾವು ಒಂದು ಪ್ರಶಸ್ತಿಗೋಸ್ಕರನೋ ಅಥವಾ ಇನ್ನೊಂದು ಯಾವುದೋ ಒಂದು ಬೇರೆ ಬೇರೆ ರೀಸನ್ಗಳಿಗೆ ಸಿನಿಮಾ ಮಾಡೋದಕ್ಕಾಗಲ್ಲ. ಸಿನಿಮಾ ಅದು ಜನ ಒಪ್ಪಬೇಕು, ಜನ ಒಪ್ಪಿ ಆದಮೇಲೆ ಅಲ್ಲಿರುವಂತಹ ಜೂರಿಗಳಿಗೆ ಅದು ಇಷ್ಟ ಆಗಬೇಕು, ಅಲ್ಲಿ ಬೇರೆ ಬೇರೆ ಸಿನಿಮಾಗಳ ಕಾಂಪಿಟೇಷನಲ್ಲಿ ಗೆಲ್ಲಬೇಕು, ಈ ಥರ ಇರುತ್ತೆ. ಸೆಲೆಕ್ಷನ್ ಕಮಿಟೀಲಿ ಇದ್ದಂಥ ಎಲ್ಲ ಜೂರಿಗಳಿಗೆ, ನ್ಯಾಷನಲ್ ಅವಾರ್ಡನ್ನ ಹ್ಯಾಂಡಲ್ ಮಾಡೋಂಥ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಫಸ್ಟ್ ಗೊತ್ತಾಗಿದ್ದು ಕ್ಷಣ ಯಾರು ಹೇಳಿದ್ರು, ಸೊ ಆ ಕ್ಷಣ ಹೆಂಗೆ ಅಂದರೆ ರೂಮರ್ಸ್ಗಳು ಅದು ಇದು ಅಂತ ಅಂದ್ಕೊಂಡು ಬರ್ತಾ ಇರುತ್ತೆ, ಬಟ್ ನಾನು ನೋಡ್ತಾ ಇದ್ದೆ. ಸೊ ನ್ಯಾಷನಲ್ ಅವಾರ್ಡ್ ಕಮಿಟಿಯಿಂದ ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು. ಸೊ ಅಲ್ಲೇ ಗೊತ್ತಾಗಿತ್ತು ನನಗೂ ಕೂಡ, ಅಂದರೆ 100% ಕನ್ಫರ್ಮ್ ಆಗಿದ್ದು. ತುಂಬ ಜನ ಪತ್ರಿಕೆಯವರು ಅಲ್ಲಿ ಇಲ್ಲೆಲ್ಲ ವಿಷಯಗಳು ತಿಳ್ಕೊಂಡು ಫೋನ್ ಮಾಡ್ತಾಯಿದ್ರು ಬಂದಿದೆ ಅಂತ ಅಂದ್ಕೊಂಡು, ಬಟ್ ನಾನು ಇಲ್ಲ ಅದು ಅನೌನ್ಸ್ ಆಗದೆ ನಾನೇನು ಇದು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ ಅವರಿಗೆ. ಸೊ ನನಗೂ ಗೊತ್ತಾಗಿದ್ದು ನಾನು ನೇರವಾಗಿ ಅವರದ್ದು ಪ್ರೆಸ್ ಕಾನ್ಫರೆನ್ಸಲ್ಲಿ ಗೊತ್ತಾಗಿರೋದು. ಖಂಡಿತವಾಗ್ಲೂ ಖುಷಿ ಇದೆ. ಅವರು ಅದು ನನಗೆ ಕರೆಕ್ಟ್ ನನಗೆ ಗೊತ್ತಿಲ್ಲ, ನಾನು ಅದನ್ನು ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋದು ಅಷ್ಟೇ, ಯಾಕಂದರೆ ಅಲ್ಲಿ ಯಾವ್ಯಾವ ಸಿನಿಮಾಗಳು ಸೆಲೆಕ್ಟ್ ಆಗಿರುತ್ತೆ ಆ ವಿಚಾರಗಳು ನಮ್ಗೆ ಗೊತ್ತಾಗಲ್ಲ. ಸೊ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಹಾಕ್ತಿದ್ದು ನೋಡಿ ನನಗೆ ಗೊತ್ತಾಗಿದ್ದು. ತುಂಬ ಲೆಜೆಂಡ್ರಿ ನಟರು ಅವರೆಲ್ಲ. ಸೊ ಅವರ ಮುಂದೆ ನಿಲ್ಲುವಷ್ಟು ಶಕ್ತಿ ಇದೆಯಾ ನಮಗೆ ಅಂತ ನನಗೆ ಗೊತ್ತಿಲ್ಲ. ಸೊ ಒಂದು ಸಿನಿಮಾ ಪರ್ಟಿಕ್ಯುಲರ್ ಆಗಿ ಒಂದು ಸಿನಿಮಾಗೆ ಮಾಡಿರೋ ಪಾತ್ರವನ್ನು ಕನ್ಸಿಡರ್ ಮಾಡಿಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಅವರೆಲ್ಲ ಅಲ್ಲಿದ್ದರು ಅಂದರೆ ನಾನು ಭಾಳ ದೊಡ್ಡ ಪುಣ್ಯವಂತ ಅಂತ ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ಖುಷಿಯಾಗುತ್ತೆ, ನಮಗೆ ಅಲ್ಲಿವರೆಗೆ ತಲುಪೋದಕ್ಕೆ ಆಗ್ತಾ ಇದೆಯಲ್ಲ, ನಮ್ಮನ್ನು ಅಲ್ಲಿ ಕನ್ಸಿಡರ್ ಮಾಡ್ತಿದಾರಲ್ಲ ಅಂತ ಅಂದ್ಕೊಳ್ಳೋದು ನೋಡೋದೇ ನಮಗೊಂದು ಖುಷಿ ವಿಷಯ. ಸೊ ಆ ಬ್ಯಾರಿಯರ್ಗಳು ಬ್ರೇಕ್ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಸಿನಿಮಾಗಳು, ನಾವು ಮಾಡೋ ಕೆಲಸಗಳು ಅಲ್ಲಿವರೆಗೂ ತಲುಪ್ತಿದೆ ಅನ್ನೋದೇ ಒಂದು ಖುಷಿ ವಿಷಯ. ಅದನ್ನು ತುಂಬ ಜವಾಬ್ದಾರಿಯಿಂದ ಇನ್ನೂ ಹೆಚ್ಚು ಒಳ್ಳೆ ಸಿನಿಮಾಗಳ ಕೆಲಸ ಮಾಡೋ ರೀತಿಯಲ್ಲಿ ಅದನ್ನು ಆ ಋಣ ತೀರಿಸ್ಕೊಳ್ಳುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ಬೋದು ನಾನು. ಜನರಿಗಿಂತ ದೊಡ್ಡದು ಯಾವುದೇ ಇಲ್ಲ, ಅಂದರೆ ಜನ ನೋಡಿ ಮೆಚ್ಕೊಂಡಾಗ ಯಾವುದೇ ಫಿಲ್ಮ್ ಮೇಕರ್ಸ್ಗಾಗಲಿ, ಯಾವುದೇ ನಟರಿಗಾಗಲಿ, ಅಂದರೆ ಪ್ರೊಡ್ಯೂಸರ್ಸ್ಗಾಗಲಿ, ಜನರು ಸಿನಿಮಾವನ್ನು ಮೆಚ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸೊ ಜನ ಒಂದು ಕಿರೀಟ ಕೊಟ್ಟಿರ್ತಾರೆ, ಅದರ ಮೇಲೆ ಒಂದು ಗರಿಯನ್ನು ಪ್ರಶಸ್ತಿ, ಅದೊಂದು ದೊಡ್ಡ ಜವಾಬ್ದಾರಿ ಆಗುತ್ತೆ. ಇನ್ನು ಮುಂದೆ ಮಾಡೋ ಕೆಲಸಗಳಲ್ಲಿ ಅದನ್ನು ಜವಾಬ್ದಾರಿಯಾಗಿ ಇನ್ನೂ ಹೆಚ್ಚೆಚ್ಚು ಕೆಲಸದಲ್ಲಿ ತೊಡ್ಕೊಂಡು ನಾವು ಮಾಡಬೇಕಂತ ಅಂದ್ಕೊಳ್ತೀವಿ. ನಾನು ಏನು ಮಾತಾಡಲ್ಲ, ಇತ್ತೀಚೆಗೆ ಅದು ಹೇಳೋದು ಎಲ್ಲೆಲ್ಲೂ ಹೋಗಿ ಆಮೇಲೆ ಏನೇನೋ ತಮಿಳುಗಳಾಗುವಂಥ ಚಾನ್ಸಸ್ಗಳಿರುತ್ತೆ, ಹಂಗಾಗಿ ಆ ಥರದ್ದೇನು ರಿಯಾಕ್ಷನ್ ಇಲ್ಲ ನಮ್ಮದು. ಇವತ್ತಿಗೆ ಇಡೀ ತಂಡಕ್ಕೆ, ನಮ್ಮ ಇಡೀ ತಂಡದ ಎಲ್ಲ ಮೆಂಬರ್ಸ್ಗಳಿಗೆ, ಸ್ಪೆಷಲಿ ನನ್ನ ಸುಮಾರು ಜನರು ಥ್ಯಾಂಕ್ಸ್ ಹೇಳಬೇಕು. ಅರವಿಂದ್ ಕಶ್ಯಪ್ ನನ್ನ DOP, ನನಗೆ ಬೆನ್ನೆಲುಬಾಗಿ ಅವ್ನು ನಿಂತ್ಕೊಂಡು ಕಾಂತಾರಕ್ಕೆ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದು, ಆ್ಯಂಡ್ ಪ್ರಗತಿ ನನ್ನ ಕಾಸ್ಟ್ಯೂಮ್ ಡಿಸೈನರ್, ಪ್ಲಸ್ ಅವಳು ಶಿ ವಾಸ್ ಕ್ಯಾರಿಂಗ್, ಅವಳೇ ನನಗೆ, ನಾನು ಬೇರೆ ಯಾರಾದರೂ ಆ್ಯಕ್ಟ್ರ್ ಇದ್ದಿದ್ರೆ ನಾನು ಆರಾಮಾಗಿ ಈ ಸಿನಿಮಾನ ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಅವಳು ಪಟ್ಟುಬಿಡದೆ ನನಗೆ ನೀನು ಈ ಕ್ಯಾರೆಕ್ಟರ್ ಮಾಡಲೇಬೇಕು ಅಂತ ನಾನು ಫೋರ್ಸ್ ಮಾಡಿದೆ ನನ್ನ ಹೆಂಡತಿ. ಸೊ ನನ್ನ ಮಗಳು ಅವಳು ಹೋಟೆಲ್ ಇದ್ಲು, ಆ ಹೋಟೆಲ್ ಇಟ್ಕೊಂಡೇ ಎಲ್ಲ ಕೆಲಸ ಮಾಡಿದ್ದು. ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಜನೀಶ್ ಲೋಕನಾಥ್, ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇತ್ತು,
ಆ್ಯಂಡ್ ಅದ್ಭುತವಾಗಿ ಮ್ಯೂಸಿಕನ್ನು ಕೊಟ್ಟು ನನ್ನ ಸಿನಿಮಾನ ಚೆಂದ ಕಾಣಿಸಿರೋದು ಅಜನೀಶು. ಅಜನೀಶಿಗೆ ನಾನು ಯಾಕಂದರೆ ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ನಾನು ಕೆಲಸ ಮಾಡ್ತೀವಿ. ಕೆಲಸ ಮಾಡಿದಾಗ ಅಜನೀಶ್ ಹೇಗೆ ವರ್ಕ್ ಮಾಡ್ತಾರೆ ನಮ್ಮ ಜೊತೆಗೆ ಅನ್ನೋದನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ. ಅವರದ್ದು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಕಾಂತಾರಕ್ಕೆ. ಆ್ಯಂಡ್ ಎಲ್ಲ ಕಲಾವಿದರು ಅಚ್ಯುತಣ್ಣ ಆಗ್ಬೋದು,